ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ರಾಹುಲ್ ಗಾಂಧಿ ಶಿಕ್ಷೆಗೆ ಮಧ್ಯಂತರ ತಡೆ ರಾಹುಲ್ ಗಾಂಧಿ ಇನ್ಮುಂದೆ ಸಂಸದ ಆದ್ರೆ ಚುನಾವಣೆಗೆ ಇನ್ನೂ ಸ್ಪರ್ಧೆ ಮಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ನ ಮಹತ್ವದ ತೀರ್ಪಲ್ಲಿ ಏನಿದೆ ಗೊತ್ತಾ ರಾಹುಲ್ ಗಾಂಧಿ ವಿಚಾರವಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಎಸ್ ರಾಹುಲ್ ಗಾಂಧಿ ಅವರ ಸಂಸತ್ ಸ್ಥಾನವನ್ನ ಅನರ್ಹತೆ ಮಾಡಿ ಆದೇಶವನ್ನು ಕೊಟ್ಟಿತ್ತು ಗುಜರಾತ್ನ ಕೆಳ ಹಂತದ ನ್ಯಾಯಾಲಯ ಆ ಒಂದು ತೀರ್ಪನ್ನು ಗುಜರಾತ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಈಗ ರಾಹುಲ್ ಗಾಂಧಿ ಗುಜರಾತ್ ಹೈಕೋರ್ಟ್ನ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದರು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡಿ ವಾದ ಪ್ರತಿವಾದವನ್ನು ಆಲಿಸಿ ಈಗ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಏನು ಸಂಸತ್ ಸ್ಥಾನವನ್ನು ಅನರ್ಹ ಮಾಡಿತ್ತು ಕೋರ್ಟ್ ಆ ಒಂದು ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈ ಮುಖಾಂತರ ರಾಹುಲ್ ಗಾಂಧಿ ಮತ್ತೆ ಸಂಸತ್ ಸ್ಥಾನವನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ ಸೊ ಈಗ ರಾಹುಲ್ ಗಾಂಧಿ ಸಂಸದ ರಾಹುಲ್ ಗಾಂಧಿ ಬರೀ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಲ್ಲ ಸಂಸದ ಸ್ಥಾನವನ್ನು ಮತ್ತೆ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಈ ಮುಖಾಂತರ ರಾಹುಲ್ ಗಾಂಧಿ ಬಹುದೊಡ್ಡ ಗೆಲುವನ್ನು ಪಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರ ಅನರ್ಹತೆಯನ್ನು ಕ್ಯಾನ್ಸಲ್ ಮಾಡಿದೆ ಸದ್ಯಕ್ಕೆ ಜೊತೆಗೆ ಈ ಹಿಂದೆ ಏನು ಕೆಳ ಹಂತದ ನ್ಯಾಯಾಲಯ ಸೂರತ್ ಕೋರ್ಟ್ ಆಗಿರ್ಬೋದು ಅಥವಾ ಆ ಒಂದು ಕೋರ್ಟ್ನ ಆದೇಶವನ್ನು ಗುಜರಾತ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆಲಿಸಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಮಹತ್ವದ ಅಭಿಪ್ರಾಯವನ್ನು ಹಂಚಿಕೊಂಡಿದೆ ಅದೇನಪ್ಪ ಅಂದರೆ ರಾಹುಲ್ ಗಾಂಧಿಗೆ ಎರಡು ವರ್ಷಕ್ಕಿಂತ ಒಂದು ದಿನ ಕೂಡ ಕಡಿಮೆ ಶಿಕ್ಷೆ ವಿಧಿಸಬಾರ್ದು ಅಂತೇನು ಕೆಳ ಹಂತದ ನ್ಯಾಯಾಲಯ ಹೇಳಿದೆ ಅದಕ್ಕೆ ಯಾವುದೇ ರೀತಿಯ ಕಾರಣಗಳು ಕಾಣಿಸ್ತಾ ಇಲ್ಲ ಅಂದರೆ ಎರಡು ವರ್ಷ ಹಾಗೂ ಎರಡು ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆಯನ್ನು ವಿಧಿಸಬೇಕು ಅಂತೇನು ಕೆಳ ಹಂತದ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು ಆದೇಶವನ್ನು ಕೊಟ್ಟಿತ್ತು ಅದಕ್ಕೆ ಸೂಕ್ತವಾದ ಯಾವುದೇ ದಾಖಲೆಗಳು ಇದು ಸರಿ ಅಂತ ನಮ್ಗೆ ಅನಿಸ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸದ್ಯಕ್ಕೆ ಶಿಕ್ಷೆಗೆ ತಡೆಯನ್ನು ಕೊಟ್ಟಿದೆ ಜೊತೆಗೆ ಸಂಸದರಾಗೋದಕ್ಕೆ ರಾಹುಲ್ ಗಾಂಧಿ ಅರ್ಹರು ಸಂಸತ್ ಸ್ಥಾನವನ್ನು ಮತ್ತೆ ಪಡ್ಕೋಬಹುದು ಅಂತ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಆದರೆ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ರಾಹುಲ್ ಗಾಂಧಿ ಸದ್ಯಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಮಧ್ಯಂತರ ಆದೇಶ ಸುಪ್ರೀಂ ಕೋರ್ಟ್ನ ಪೂರ್ಣ ಪ್ರಮಾಣದ ಆದೇಶ ಬಂದು ಬರುವವರೆಗೂ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಬಟ್ ಈಗ ಸಂಸತ್ ಸ್ಥಾನವನ್ನು ವಾಪಸ್ ಮರಳಿ ಪಡ್ಕೊಂಡಿದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಈಗೇನು ಸಂಸತ್ ಅಧಿವೇಶನ ಆಗ್ತಾ ಇದೆ ಆ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಳ್ಳಬಹುದು ಕಳೆದ ಎರಡು ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಅವರ ಸಂಸತ್ ಸ್ಥಾನವನ್ನು ಅನರ್ಹ ಆಗಿದ್ದರಿಂದ ಈಗ ಅನರ್ಹ ಆಗಿದ್ದಂತಹ ಸಂಸತ್ ಸ್ಥಾನವನ್ನು ಮತ್ತೆ ಮರಳಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ಸಂಸತ್ನಲ್ಲಿ ಭಾಗಿಯಾಗಬಹುದು ಈ ಒಂದು ಸುಪ್ರೀಂ ಕೋರ್ಟ್ನ ಮಧ್ಯಂತರ ಏನು ಆದೇಶ ಬಂದಿದೆ ಇದು ಸತ್ಯಮೇವ ಜಯತೆ ಸತ್ಯಕ್ಕೆ ಸಂದ ಜಯ ಅಂತ ಕಾಂಗ್ರೆಸ್ಸಿಗರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ನ ಅಫಿಷಿಯಲ್ ಟ್ವಿಟರ್ನಲ್ಲಿ ಒಂದೇ ಒಂದು ಸಣ್ಣ ಲೈನ್ ಹಾಕಿದರೆ ಸತ್ಯಮೇವ ಜಯತೆ ಅಂದ್ಬಿಟ್ಟು ರಾಹುಲ್ ಗಾಂಧಿ ಫೋಟೋ ಹಾಕಿದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ವಿರುದ್ಧ ಗೆದ್ದಂತಾಗಿದೆ ಇದು ಇಡೀ ದೇಶದ ಗೆಲುವು ದ್ವೇಷದ ವಿರುದ್ಧ ಪ್ರೀತಿಯನ್ನು ಹಂಚಿಕೆ ಮಾಡ್ತಾ ಇರತಕ್ಕಂಥ ರಾಹುಲ್ ಗಾಂಧಿಯ ಗೆಲುವು ದ್ವೇಷದ ವಿರುದ್ಧ ಪ್ರೀತಿಯ ಗೆಲುವು ಅಂತ ಕಾಂಗ್ರೆಸ್ ಬಣ್ಣಿಸ್ತಾ ಇದೆ ಸಾಕಷ್ಟು ದೇಶಾದ್ಯಂತ ಸಂಭ್ರಮ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ಮತ್ತೆ ಎಂ ಆಗಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯ ದನಿಯನ್ನು ಅಡಗಿಸೋದಕ್ಕೆ ಆಗೋದಿಲ್ಲ ಇದು ರಾಹುಲ್ ಗಾಂಧಿ ಶಕ್ತಿ ದೇಶದ ಶಕ್ತಿ ದೇಶದ ಯುವಜನರ ಶಕ್ತಿ ಇಂಡಿಯಾ ಮೈತ್ರಿಕೂಟದ ಶಕ್ತಿ ಅಂತ ಈಗ ಚರ್ಚೆ ಆಗ್ತಾ ಇದೆ ಇದ್ರ ಜೊತೆಗೆ ರಾಹುಲ್ ಗಾಂಧಿಗೂ ಕೂಡ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿಯವರ ಮೇಲೆ ಏನು ಆರೋಪ ಇತ್ತು ಮೋದಿ ಹೆಸರಿನ ಏನು ಉಪನಾಮವನ್ನು ಹೊಂದಿರ್ತಕ್ಕಂಥ ಎಲ್ಲರೂ ಕೂಡ ಕಳ್ಳರು ಅನ್ನೋ ಒಂದು ಪದ ಇದು ಒಳ್ಳೆಯ ಒಂದು ಅಭಿರುಚಿಯನ್ನು ಹೊಂದಿರ್ತಕ್ಕಂಥ ಹೇಳಿಕೆ ಅಲ್ಲ ರಾಹುಲ್ ಗಾಂಧಿ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರೇನು ಆರೋಪ ಮಾಡ್ತಾರೆ ಅವರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಮಾತನಾಡಬೇಕಾದ್ರೆ ಪ್ರತಿಯೊಂದು ಪದ ಕೂಡ ಎಚ್ಚರಿಕೆಯಿಂದ ಮಾತನಾಡಬೇಕು ರಾಹುಲ್ ಗಾಂಧಿ ಅತಿ ಹೆಚ್ಚು ಜಾಗರೂಕರವಾಗಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಜೊತೆಗೆ ಇದಕ್ಕೂ ಮುಂಚೆ ಏನು ವಾದ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಪರ ವಕೀಲರು ಅಭಿಷೇಕ್ ಮನ್ವಿ ಸಿಂಗ್ ಏನು ಆರೋಹ ಏನು ವಾದವನ್ನು ಮಾಡ್ತಾಯಿದ್ರು ರಾಹುಲ್ ಗಾಂಧಿ ಪರ ರಾಹುಲ್ ಗಾಂಧಿಗೆ ಸಿಗ್ತಾ ಇರ್ತಕ್ಕಂಥ ಲಾಸ್ಟ್ ಚಾನ್ಸ್ ಇದು ಕಳೆದ ಎರಡು ಅಧಿವೇಶನದಲ್ಲಿ ಮಿಸ್ ಆಗಿದ್ದಾರೆ ಇದೊಂದು ಲಾಸ್ಟ್ ಚಾನ್ಸ್ ರಾಹುಲ್ ಗಾಂಧಿ ಸದನದಲ್ಲಿ ಮಾತಾಡಲೇಬೇಕು ರಾಹುಲ್ ಗಾಂಧಿ ಮತ್ತು ಒಬ್ಬ ಎಂ ಪಿಯ ದನಿಯನ್ನು ಅಡಗಿಸೋದಕ್ಕೆ ಈ ಒಂದು ಅನರ್ಹ ಶಕ್ತಿಯನ್ನು ಅನರ್ಹ ಒಂದು ಅಸ್ತ್ರವನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಇದು ಸರಿಯಲ್ಲ ಜೊತೆಗೆ ದೇಶದಲ್ಲಿ ಈ ರೀತಿ ಯಾವುದೇ ಒಂದು ಎಕ್ಸಾಂಪಲ್ಸ್ ಇಲ್ಲ ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಎಷ್ಟೇ ಕೇಸುಗಳು ಹಾಕಿದ್ರು ಕೂಡ ಎಲ್ಲೂ ಕೂಡ ಶಿಕ್ಷೆ ಆಗಿಲ್ಲ ಅವ್ರ ಮೇಲೆ ಯಾವುದೇ ರೀತಿಯ ಗಂಭೀರ ಪ್ರಕರಣ ಇಲ್ಲ ಕ್ರಿಮಿನಲ್ ಕೇಸ್ ಕೂಡ ಇಲ್ಲ ಹಾಗಾಗಿ ಇದೂ ಕೂಡ ಮಾನಷ್ಟ ಮೊಕ್ಕದಮೆ ದೊಡ್ಡ ಕ್ರಿಮಿನಲ್ ಅಲ್ಲ ಒಂದು ಮಾನಷ್ಟ ಮೊಕ್ಕದಮೆ ಅಷ್ಟೇ ಇದಕ್ಕೆ ಜಾಮೀನು ಕೊಡಬಹುದಾದ ಒಂದು ಕೇಸು ಈ ಕೇಸಲ್ಲಿ ಎರಡು ವರ್ಷ ಶಿಕ್ಷೆಯನ್ನು ವಿಧಿಸುವಂಥ ಯಾವುದೇ ರೀತಿಯ ಉದಾಹರಣೆ ಆಗಿರ್ಬೋದು ಅಥವಾ ಆ ರೀತಿಯ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇಲ್ಲ ಅಂತ ಮನುಷ್ಯ ಮನುಸಿಂಗ ವಾದವನ್ನು ಮಂಡಿಸಿದರು ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು ಹೌದು ರಾಹುಲ್ ಗಾಂಧಿಗೆ ಎರಡು ವರ್ಷಕ್ಕಿಂತ ಒಂದು ದಿನವೂ ಶಿಕ್ಷೆ ಕಡಿಮೆ ಮಾಡಬಾರ್ದು ಅನ್ನೋ ಒಂದು ಏನು ಕೋರ್ಟ್ ಹೇಳಿದೆ ಇದರಲ್ಲಿ ಎಲ್ಲೂ ಕೂಡ ಈ ವಾದ ಸರಿ ಅಂತ ನಮ್ಗೆ ಅನಿಸ್ತಾ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಹೀಗಾಗಿ ರಾಹುಲ್ ಗಾಂಧಿಗೆ ಈಗ ಸಂಸತ್ ಸ್ಥಾನ ವಾಪಸ್ ಬಂದಾಗಿದೆ ಇಡೀ ದೇಶ ಈಗ ಇಡೀ ಕಾಂಗ್ರೆಸ್ ದೇಶಾದ್ಯಂತ ಸಂಭ್ರಮಾಚರಣೆಯ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ ಇದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿಯ ಬಹುದೊಡ್ಡ ಗೆಲುವು ಅಂತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ ಸೊ ಲೋಕಸಭೆಯಲ್ಲಿ ಮಣಿಪುರ ಘರ್ಷಣೆ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಆಗುವ ಟೈಮ್ನಲ್ಲಿ ರಾಹುಲ್ ಗಾಂಧಿ ಇಲ್ಲ ಅನ್ನೋ ಒಂದು ಅಪವಾದ ಇರ್ತಾ ಇತ್ತು ಸೊ ಬ್ಯಾಕ್ ಟು ಲೋಕಸಭಾ ರಾಹುಲ್ ಗಾಂಧಿಜಿ ಅಂತ ಈಗ ಎಲ್ಲ ಕಡೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಲೋಕಸಭೆಗೆ ಮತ್ತೆ ಸ್ವಾಗತ ರಾಹುಲ್ ಗಾಂಧಿ ಅವರೇ ನೀವು ಇಲ್ಲದ ಲೋಕಸಭೆಯನ್ನು ಊಹಿಸ್ಕೊಳಕ್ಕಾಗ್ತಾ ಇಲ್ಲ ಮಣಿಪುರ ಆಗಿರ್ಬೋದು ಅಥವಾ ಇತ್ತೀಚಿನ ಹರಿಯಾಣ ಆಗಿರ್ಬೋದು ಎಲ್ಲ ಕಡೆ ಒಂದು ರೀತಿ ದ್ವೇಷ ಜಾಸ್ತಿ ಆಗ್ತಾ ಇದೆ ನಿಮ್ಮಂಥವರು ಪ್ರೀತಿ ಹಂಚೋದಕ್ಕೆ ಬೇಕಾಗಿದೆ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಲೋಕಸಭಾ ಅಂತ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದಂತಹ ಕೇಸ್ ರಾಹುಲ್ ಗಾಂಧಿ ಇದರಲ್ಲಿ ಗೆದ್ದಿದ್ದಾರೆ ಗೆಲುವನ್ನು ಸಾಧಿಸಿದ್ದಾರೆ ಬಿಗ್ ರಿಲೀಫ್ ಮಧ್ಯಂತರ ಆದೇಶ ಬಂದಿದೆ ಪೂರ್ಣ ಪ್ರಮಾಣದ ಆದೇಶ ಬಂದ ಮೇಲೆ ಮತ್ತಷ್ಟು ರಿಲೀಫ್ ಸಿಗಬಹುದು ಸೊ ನೀವೇನು ಹೇಳ್ತೀರಾ ನರೇಂದ್ರ ಮೋದಿ ವಿರುದ್ಧ ಈಗ ರಾಹುಲ್ ಗಾಂಧಿ ಗೆದ್ದಂತಾಯ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು